ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬೇಡಜಂಗಮರ ಸಭೆಯನ್ನ ಆಯೋಜಿಸಲಾಗಿತ್ತು. ನಿಮಗೆ ತಿಳಿದಿರುವ ಹಾಗೆ ಬೇಡಜಂಗಮರ ಜಾತಿ ಸರ್ಟಿಫಿಕೇಟ್ ಸಲುವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಕಲ್ಯಾಣ ಶ್ರೀಗಳು ಮತ್ತು ಒಕ್ಕೂಟದ ಅಧ್ಯಕ್ಷರಾದ ಬಿಡಿ ಹಿರೇಮಠ್ ಹಾಗೂ ಬೇಡಜಂಗಮ ಸಮಾಜದ ಎಲ್ಲಾ ಮುಖಂಡರು ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಕ್ಕೆ ಕುಳಿತಿರುವುದು ತಮಗೆಲ್ಲ ತಿಳಿದಿರುವ ವಿಷಯವೇ. ಹಲವಾರು ಬಾರಿ ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಕೂಡ ಈ ವರದಿ ಪ್ರಸಾರವಾಗಿದೆ, ಆದರೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಆದ್ದರಿಂದ ರಾಮದುರ್ಗದ ಬೇಡಜಂಗಮರು ಸಭೆಯನ್ನ ಕರೆದಿದ್ದು ಈ ಸಭೆಯಲ್ಲಿ ಹಲವಾರು ಕಾನೂನು ರೀತಿಯಲ್ಲಿ ಯಾವ ತರ ಅರ್ಜಿ ಹಾಕಬೇಕು ಹಾಗೂ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಬೇಡಜಂಗಮರು ಸಂಘಟಿತರಾಗಬೇಕು ಹಾಗೆ ಒಕ್ಕೂಟದ ಅಧ್ಯಕ್ಷರಾದ ಬಿಡಿ ಹಿರೇಮಠ್ ಅವರಿಗೆ ಸಂಘಟನೆ ಬಲಪಡಿಸಲು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಬೇಡಜಂಗಮರು ಸಂಘಟಿತರಾಗಬೇಕೆಂದು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸದಾಶಿವಯ್ಯ ಅರ್ಕೇರೆಮಠ್ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸಲಿಂಗಯ್ಯ ಚಿಕ್ಕಮಠ್, ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಕಲ್ಮೇಶ್ವರ ಮಹಾಸ್ವಾಮಿಗಳು, ಹಿರೇಮಠ ಚಿಪ್ಪಲಕಟ್ಟಿ, ಕಾನೂನು ಸಲಹೆಗಾರರು ಶ್ರೀಕಾಂತ್ ಹೋಳಿಮಠ್, ತಾಲೂಕು ಅಧ್ಯಕ್ಷರು ಈರಣ್ಣಗೌಡ ಬಾ ಪಾಟೀಲ್, ಸಾಲಹಳ್ಳಿ ವಲಯ ಅಧ್ಯಕ್ಷರು ಸೋಮು ಹಲಗಿಮಠ, ತಾಲೂಕು ಪ್ರಧಾನ ಕಾರ್ಯದರ್ಶಿ ವೀರಬಸಯ್ಯ ಬನ್ನೂರುಮಠ, ಸಿಎಸ್ ಹಿರೇಮಠ್, ಸಿಎಂ ಕುಲಕರ್ಣಿ, ಮಲ್ಲಯ್ಯ ಮಠಪತಿ, ಚಂದ್ರು ಹಿರೇಮಠ್, ಬಸವರಾಜ್ ಕುಲಕರ್ಣಿ, ಬಸವರಾಜ್ ಹೊಸೂರುಮಠ್, ವಿಎಸ್ ಗಣಾಚಾರಿ, ಎಂಜಿ ಚಿಕ್ಕೂರುಮಠ್ ಸೇರಿದಂತೆ ಇನ್ನೂ ಹಲವಾರು ಬೇಡಜಂಗಮರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬೇಡಜಂಗಮರಿಗೆ ಮತ್ತು ಸಮಸ್ತ ಸಮಾಜದ ಜನರಿಗೆ ಶರಣುಗಳನ್ನು ಸಮರ್ಪಿಸುತ್ತಾ, ನಂತರ ಏನು ಫ್ರೀಡಂ ಪಾರ್ಕ್ನಲ್ಲಿ ಸತತ ಇವತ್ತಿಗೆ 136 ದಿವಸಗಳಿಂದ ಬಿ ಡಿ ಹಿರೇಮಠ ಗುರುಗಳು ಮತ್ತು ಕಲ್ಯಾಣ ಶ್ರೀಗಳು ಅವರ ನೇತೃತ್ವದಲ್ಲಿ ಬೇಡಜಂಗಮರ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಆನಂತರ ಅದೇ ರೀತಿಯಾಗಿ ರಾಜ್ಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಕೂಡ ಸಂಘಟನೆ ಬೇಡಜಂಗಮರ ಸಂಘಟನೆ ಜಾಗೃತಿ ನಡೀತಾ ಇದೆ. ಅದರ ನಿಮಿತ್ತವಾಗಿ ಇವತ್ತು ದಿನಾಂಕ 12/11/2022 ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ರಾಮದುರ್ಗದ ಬೇಡಜಂಗಮರು ಹಿರಿಯರು ಪೂಜ್ಯರು ಏನು ಕಲ್ಮೇಶ್ವರ ಅಜ್ಜರು ಚಿಪ್ಪಲ್ಕಟ್ಟ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಜರುಗಿದೆ. ಸಭೆಯಲ್ಲಿ ಎಲ್ಲರೂ ಕೂಡ ಅರ್ಜಿ ಹಾಕುವ ಬಗ್ಗೆ, ಅರ್ಜಿ ಅಭಿಯಾನದ ಬಗ್ಗೆ, ರೂಪುರೇಷೆಗಳ ಬಗ್ಗೆ, ಅಧಿಕಾರಿಗಳಿಗೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು, ಕೋರ್ಟಿಗೆ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದು, ಯಾವ ದಾಖಲೆಗಳ ಪರಿಶೀಲನೆ ಸಮ ಬಂದಾಗ ಯಾವ ರೀತಿ ನಾವು ಸಿದ್ಧತೆಯನ್ನು ನಡೆಸ್ಕೊಳ್ಬೋದು ಅಂತಕ್ಕಂಥದ್ದು ಏನು ನಾವು ರೆಡಿ ಆಗ್ತಾ ಇದ್ದೇವೆ. ಪರಸ್ಪರ ಹಂಚಿ ವಿಷಯವನ್ನು ಹಂಚಿಕೊಂಡಿದ್ದೇವೆ. ಹಾಗೆ ಇನ್ನು ಪ್ರತಿ ಹಳ್ಳಿಗಳಲ್ಲಿ ಕೂಡ ಸಂಘಟಿತರಾಗಿ ಮುಂದಿನ ಹೋರಾಟಕ್ಕೆ ಒಕ್ಕೂಟದ ಅಧ್ಯಕ್ಷರು ಯಾವ ರೀತಿ ಕರೆ ಕೊಡ್ತಾರೋ ಆ ರೀತಿ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ಪ್ರತಿಯೊಬ್ಬ ಬೇಡಜಂಗಮರ ಮನೆಯಿಂದ ನಾವು ಸಂಘಟಿತರಾಗಿ ಒಗ್ಗಟ್ಟಿದರಾಗಿವೆ ಅಂತ ಸಂಕೇತ ಬಲವನ್ನು ತೋರಿಸಲಿಕ್ಕೆ ಕರೆ ಕೊಟ್ಟಾಗ ನಾವು ಬೆಂಗಳೂರಿಗೆ ಬರಲು ಅಥವಾ ಎಲ್ಲಿ ಬೇಕಲ್ಲಿ ಕರೆದರಾಗ ಬರೋದು ನಾವು ಸಿದ್ಧರಾಗಿದೆ ಅಂತೇಳಿ ಈ ಮೂಲಕ ಸಂದೇಶವನ್ನು ಇಡೀ ರಾಜ್ಯದ ಜನತೆ, ಬೇಡಜಂಗಮ ಜನತೆ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಈ ಮೂಲಕ ರಾಮದುರ್ಗ ತಾಲೂಕಿನ ಬೇಡಜಂಗಮರು ಕೊಟ್ಟಿದ್ದಾರೆ. ಶರಣರು ಶರಣಾರ್ಥಿಗಳು, ಎಲ್ಲ ರಾಜ್ಯದ ಬೇಡಜಂಗಮ ಸಮಾಜ ಬಾಂಧವರಿಗೆ ಶರಣರು ಶರಣಾರ್ಥಿಗಳು. ಬಸಲಿಂಗಯ್ಯ ಚಿಕ್ಕಮಠ್, ಬೆಳಗಾವಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಅಖಿಲ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಬಿ ಡಿ ಹಿರೇಮಠ ಅಜ್ಜಾರ ಹಾಗೂ ಶ್ರೀ ಕಲ್ಯಾಣ ಶ್ರೀಗಳ ನೇತೃತ್ವದಲ್ಲಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಗಳು ಇವತ್ತಿಗೆ ಸುಮಾರು 139 ದಿನಗಳ ಪೂರ್ಣಗೊಂಡಿದ್ದು, ರಾಜ್ಯಾದ್ಯಂತ ಜಂಗಮ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವಂಥ ಈ ಜಂಗಮ ಸಂಘಟನೆಯ ಮುಖಂಡರು ಹಾಗೂ ರಾಮದುರ್ಗ ತಾಲೂಕಾದ ಎಲ್ಲ ಜಂಗಮ ಸಮಾಜದ ಹಿರಿಯರಿಗೂ ಕೂಡ ಇವತ್ತಿನ ದಿನ ಜಂಗಮ ಜಾಗೃತ ಸಲುವಾಗಿ ಜಾತಿ ಪ್ರಮಾಣ ಪತ್ರದ ಅರ್ಜಿಯನ್ನು ಅಭಿಯಾನ ಮಾಡುವ ಸಲುವಾಗಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯನ್ನು ಉದ್ದೇಶಿಸಿ ಎಲ್ಲ ಜಂಗಮರಿಗೆ ಮನವರಿಕೆ ಮಾಡುವಂಥ ಕೆಲಸ ಈಗಾಗಲೇ ಶುರುವಾಗಿದೆ. ಇಡೀ ರಾಜ್ಯಾದ್ಯಂತ ಎಲ್ಲ ಜಂಗಮ ಬಾಂಧವರು ಪ್ರತಿಯೊಂದು ತಾಲೂಕಿನಲ್ಲಿ ತಮ್ಮ ತಮ್ಮ ಜಂಗಮ ಸಮಾಜದವರನ್ನು ಕೂಡಿಸಿಕೊಂಡು ಒಗ್ಗಟ್ಟಿನಿಂದ ಜಾತಿ ಪ್ರಮಾಣ ಪತ್ರ ಅರ್ಜಿ ಅಭಿಯಾನವನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಇವತ್ತು ರಾಜ್ಯಾಧ್ಯಕ್ಷರ ಆಜ್ಞೆಯ ಮೇರೆಗೆ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಅಭಿಯಾನವನ್ನು ಮಾಡುತ್ತಿರುತ್ತೇವೆ. ಜೈ ಬೇಡಜಂಗಮ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.